ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣಿಕ. ಫ್ರೆಂಡ್ಸ್, ಇವತ್ತಿನ ನೋಡೋದಲ್ಲಿ ರಾಜ್ಯ ವಿದ್ಯಾರ್ಥಿ ತಂತ್ರಾಂಶದಲ್ಲಿ ಅಪ್ಲೈ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮೂರು ಇಂಪಾರ್ಟೆಂಟ್ ಅಪ್ಡೇಟ್ಗಳು ಬಂದಿದ್ದಾವೆ. ಸೊ ಅದು ಏನು ಅಂತ ಸಂಪೂರ್ಣ ತಿಳಿಸ್ಕೊಡ್ತೀನಿ, ತಪ್ಪಿಡೋದನ್ನು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, ಸಾಕಷ್ಟು ಜನ ವಿದ್ಯಾರ್ಥಿಗಳು ಅಮೌಂಟ್ ನನ್ನ ಸ್ಕಾಲರ್ಶಿಪ್ ಅಮೌಂಟ್ ಸ್ಯಾಂಕ್ಷನ್ ಆಗಿಲ್ಲ, ಚೇಂಜ್ ಪೇಮೆಂಟ್ ಮೋಡ್ ಅಂತ ಬರ್ತಾ ಇದೆ ಅಂತ ಕೇಳ್ತಾ ಇದ್ರು. ಸೊ ಅಂಥ ಒಂದು ವಿದ್ಯಾರ್ಥಿಗಳು ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದಾರೆ ಅಂದರೆ, ಚೇಂಜ್ ಪೇಮೆಂಟ್ ಮೋಡ್ ಯಾಕೆ ಬಂದಿದೆ ಮತ್ತು ಅದನ್ನು ಯಾವ ಥರ ಟ್ರೀಟ್ ಮಾಡಿದೆ, ಅದಕ್ಕೆ ರಿಪ್ಲೈ ಕೂಡ ಕೊಟ್ಟಿದ್ದಾರೆ ಎಸ್ ಎಸ್ ಪೋರ್ಟಲ್ ಅವರು, ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತದ್ದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಫ್ರೆಂಡ್ಸ್, 40% 60% ಎರಡು ಅಮೌಂಟ್ನು ಕೂಡ ಸ್ಯಾಂಕ್ಷನ್ ಮಾಡಿದೆ. ಬಟ್ ಆದರೆ ಅಂದರೆ ಪೇಮೆಂಟ್ನ ಪುಷ್ ಮಾಡಿದಾಗ, ಸ್ಟೇಟಸ್ನ ಚೆಕ್ ಮಾಡಿದಾಗ ಚೇಂಜ್ ಪೇಮೆಂಟ್ ಮೋಡ್ ಅಂತ ಬರ್ತಾ ಇದೆ, ಸಾಕಷ್ಟು ಜನ ವಿದ್ಯಾರ್ಥಿ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಚೇಂಜ್ ಪೇಮೆಂಟ್ ಮೋಡ್ ಅಂದ್ರೆ ಏನು ಮತ್ತು ಯಾವ ಥರದ ಸೊಲ್ಯೂಷನ್ ಏನು ಅಂತ ಹೇಳ್ತಾ ಹೋಗ್ತೀನಿ. ನೋಡಿ, ಮೊದಲನೇದಾಗಿ ಚೇಂಜ್ ಪೇಮೆಂಟ್ ಮೋಡ್ ಅಂತ ಈ ಥರ ಬರ್ತಾ ಇದೆ, ಸಾಕಷ್ಟು ಜನ ವಿದ್ಯಾರ್ಥಿ ಕೇಳ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ನಿಮ್ಮ ಸ್ಕಾಲರ್ಶಿಪ್ ಅಮೌಂಟ್ನ ನೀವು ಚೆಕ್ ಮಾಡಿಕೊಂಡಾಗ ಪೇಮೆಂಟ್ ಇಸ್ ಅಂಡರ್ ಪ್ರೋಗ್ರೆಸ್, ಚೇಂಜ್ ಪೇಮೆಂಟ್ ಮೋಡ್ ಅಂತ ಬರ್ತಾ ಇದೆ. ಸೊ ನಾವು ಏನು ಮಾಡಬೇಕು, ಹಾಗಾದ್ರೆ ಇದು ಯಾವಾಗ ಹೋಗುತ್ತೆ, ಅಮೌಂಟ್ ಬರುತ್ತೋ ಅಥವಾ ಇಲ್ಲ ಅಂತ ಕೇಳ್ತಾ ಇದ್ರು. ಎಸ್ ಫ್ರೆಂಡ್ಸ್, ಚೇಂಜ್ ಪೇಮೆಂಟ್ ಮೋಡ್ ಇದೆ ಅಂತಂದಾಗ ಅರ್ಥ ಏನಂದರೆ, ನಿಮ್ಮ ಪೇಮೆಂಟ್ ಮೆಥಡ್ನ ಸೊ ಎಸ್ ಎಸ್ ಸಿ ಪೋರ್ಟಲ್ ಕಡೆಯಿಂದ ಏನಪ್ಪಾ ಅಂದರೆ ಅವರು ಡಿಸ್ಪರ್ಸ್ ಮಾಡ್ತಾ ಇದ್ದಾರೆ, ಜಸ್ಟ್ ನೀವು ವೇಟ್ ಮಾಡಬೇಕಾಗತ್ತೆ 8 to 10 days. ಸೊ 8 to 10 days ವೇಟ್ ಮಾಡಿದ್ರೆ ಚೇಂಜ್ ಪೇಮೆಂಟ್ ಮೋಡ್ ಮುಖಾಂತರ ನಿಮ್ಮ ಅಕೌಂಟು ಆ ಅಕೌಂಟಿಗೆ ಅಮೌಂಟು ಖಂಡಿತ ಕೂಡ ಜಮಾ ಆಗುತ್ತೆ. ಯಾಕೆಂದರೆ ಅವರು ರಿಪ್ಲೈ ಕೂಡ ಕೊಟ್ಟಿದ್ದಾರೆ ಏನಂದರೆ, ಡಿಯರ್ ಸ್ಟೂಡೆಂಟ್, ನೋ ನೀಡ್ ನಾಟ್ ಟು ವರಿ, ಕೈಂಡ್ಲಿ ವೇಟ್ ಫಾರ್ ಫ್ಯೂ ಡೇಸ್, ಇಟ್ ವಿಲ್ ಬಿ ಕ್ರೆಡಿಟೆಡ್ ಸೂನ್. ಇಂಪಾರ್ಟೆಂಟ್ ನೋಟ್ ಟು ಆಲ್ ಸ್ಟೂಡೆಂಟ್, ಸ್ಟೂಡೆಂಟ್ಸ್ ಆರ್ ರಿಕ್ವೆಸ್ಟೆಡ್ ಡೌನ್ಲೋಡ್ DBT ಕರ್ನಾಟಕ ಆ್ಯಪ್ ಫ್ರಮ್ ಗೂಗಲ್ ಪ್ಲೇ ಸ್ಟೋರ್ ಆ್ಯಂಡ್ ಚೆಕ್ ದ ಸ್ಟೇಟಸ್ ಆಫ್ ಬೋತ್ ಆಧಾರ್ ಸೀಡಿಂಗ್ ಇನ್ ಚೆಕ್ ದರ್ ಬ್ಯಾಂಕ್ ಅಕೌಂಟ್ ಸ್ಕಾಲರ್ಶಿಪ್ ಅಮೌಂಟ್ ರಿಸೀವ್ ಸ್ಟೇಟಸ್ ಯೂಸಿಂಗ್ ಫಾಲೋಯಿಂಗ್ ಲಿಂಕ್ ಅಂತ ಕೊಟ್ಟಿದ್ದಾರೆ. ಅಂದರೆ ಅರ್ಥ, ನೀವು ಯಾವುದೇ ಕಾರಣ ಕೂಡ ವರಿ ಮಾಡ್ಕೊಳೋ ಅವಶ್ಯಕತೆ ಇಲ್ಲ. ನಿಮ್ಗೆ ಏನಪ್ಪ ಅಂದರೆ ಅಮೌಂಟ್ ಚೇಂಜ್ ಪೇಮೆಂಟ್ ಮೋಡ್ ಬಂದಿದೆ ಅಂದರೆ ಅರ್ಥ, ನಿಮಗೆ DBT ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಜಸ್ಟ್ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಆಧಾರ್ ನಂಬರು ಮತ್ತು ಬ್ಯಾಂಕ್ ಅಕೌಂಟ್ ಎರಡು ಲಿಂಕ್ ಆಗಿದೆ ಇಲ್ಲ ಅಂತ ಒಂದ್ಸರಿ ಚೆಕ್ ಮಾಡ್ಕೊಂಡ್ರೆ ಸಾಕು. ಸೊ ನಿಮ್ಗೆ ಆಟೋಮೆಟಿಕ್ಲಿ ಅಮೌಂಟ್ ಕೂಡ ನಿಮಗೆ ಜಮಾ ಆಗುತ್ತೆ. 8 to 10 days ವೇಟ್ ಮಾಡಬೇಕು ಅಂತ ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮುಖಾಂತರ ನಿಮ್ಮ ಆಧಾರ್ ಅಕೌಂಟ್ಗೆ ಜಮಾ ಆಗೇ ಆಗುತ್ತೆ ಅಂತ ಕ್ಲಿಯರ್ ಕಟ್ಟಾಗಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಹಾಗಾಗಿ ಯಾರು ವಿದ್ಯಾರ್ಥಿಗಳು ಇನ್ನೂ ಕೂಡ ವೆರಿಫಿಕೇಶನ್ ಆಗಿದೆ ಅಥವಾ ಮೇಂಟೆನೆನ್ಸ್ ಅಮೌಂಟ್ ಜಮಾ ಆಗಿಲ್ಲ ಅಂತ ಏನು ವೇಟ್ ಮಾಡ್ತಿದ್ರು, ಅವರೆಲ್ಲ ಗುಡ್ ನ್ಯೂಸು, ಸ್ಯಾಂಕ್ಷನ್ ಆಗಿದೆ. ಹಾಗೆ ನಿಮ್ಗೇನಪ್ಪ ಅಂದ್ರೆ ಚೇಂಜ್ ಪೇಮೆಂಟ್ ಬಂದವರಿಗೆ 8 to 10 days ಅಮೌಂಟ್ ಕ್ರೆಡಿಟ್ ಆಗುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದು ಬಿಗ್ ಅಪ್ಡೇಟ್ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಅದ್ರ ಜೊತೆಗೆ ಹೊಸ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಈ ತಿಂಗಳ 30th ನಂತರ ಸೊ ಕನ್ಫರ್ಮ್ ಆಗ್ತಾ ಇದೆ. ಇದು ಎರಡನೇ ಬಿಗ್ ಅಪ್ಡೇಟ್ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೂರನೇ ಬಿಗ್ ಅಪ್ಡೇಟ್ ಏನಪ್ಪ ಅಂದರೆ, ಎಲ್ಲ ವಿದ್ಯಾರ್ಥಿಗಳು OBC ಕಡೆಗಿರುವ ವಿದ್ಯಾರ್ಥಿಗಳಿಗೆ ಮೇಂಟೆನೆನ್ಸ್ ಅಮೌಂಟು ಈ ವರ್ಷ ಸ್ಯಾಂಕ್ಷನ್ ಆಗೇ ಆಗುತ್ತೆ, ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಆಗಲ್ಲ ಅಂತ ಕ್ಲಿಯರ್ ಕಟ್ಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟು. ಈ ವಿಡಿಯೋದಿಂದ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಅಲ್ಲೇ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ